ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಏನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ಹೊಸದಾದ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಆ ಪೂಜೆಗೆ ನಾವು ಸಂಧಿ ಪೂಜೆ ಅಂತ ಕರಿತೇವೆ ಸಂಧಿ ಪೂಜೆ ಅಂದರೆ ಏನಪ್ಪ ಅನ್ನುವುದಾದರೆ ಎರಡು ಪ್ರಹಾರಗಳು ಅಂದರೆ ಎರಡು ದಿವಸ ಅಥವಾ ಎರಡು ತಿಥಿ ದಿನ ಆ ಒಂದು ಆಯನಗಳ ಒಕ್ಕೂಟವನ್ನು ಸಂಧಿ ಅಂತೇಳಿ ಕರಿತೇವೆ ಇನ್ನೂ ತುಂಬ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಈಗ ಒಂದು ದಿವಸ ನಡೀತಾ ಇರುತ್ತೆ ಒಂದು ದೆ ದಿವಸದ ಮುಕ್ತಾಯದ ಸಮಯ ಮತ್ತು ಅದರ ನಂತರದ ಬರುವ ದಿನದ ಒಂದು ಪ್ರಾರಂಭದ ಸಮಯ ಮಧ್ಯ ಸಂಧಿ ಕಾಲ ಆಗಿರುತ್ತೆ ಆ ಸಂಧಿ ಕಾಲದಲ್ಲಿ ಪೂಜೆ ಮಾಡುವುದು ತುಂಬಾನೇ ಶುಭಕರವಾಗಿರುತ್ತದೆ ಹಾಗೆ ನಮ್ಮ ಕೋರಿಕೆ ಏನಿದ್ರು ಕೂಡ ಆ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಅದು ಬೇಗನೆ ಈಡೇರುತ್ತೆ ಅನ್ನೋದು ಕೂಡ ನಂಬಿಕೆ ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಬಂದಿರುವಂತ ವಿಶೇಷವಾಗಿ ಅಷ್ಟಮಿಯ ದಿವಸ ಬಂದಿದೆ ಹಾಗಾಗಿ ಅದ್ರ ಬಗ್ಗೆ ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಸಂಧಿ ಪೂಜೆಯ ಸಮಯವನ್ನು ತಿಳಿದುಕೊಳ್ಳೋಣಂತೆ ನಿಮಗೆ ಸರಳವಾಗಿಯೇ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ಅಷ್ಟಮಿಯ ಮುಕ್ತಾಯದ ಸಮಯವನ್ನು ನಾವು ತಿಳ್ಕೊಬೇಕಾಗುತ್ತೆ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅದಕ್ಕೂ ಮುಂಚಿನ ಇಪ್ಪತ್ತ ನಾಲ್ಕು ನಿಮಿಷಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅಂದರೆ ಇಪ್ಪತ್ತ್ನಾಲ್ಕು ನಿಮಿಷ ಮುಂಚೆ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಆ ಸಮಯ ನಮಗೆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷವೂ ಆಗಿರುತ್ತದೆ ಹಾಗೆಯೇ ನಂತರದ ನವಮಿಯ ಪ್ರಾರಂಭದ ಮುಂದಿನ ಇಪ್ಪತ್ತ ನಾಲ್ಕು ನಿಮಿಷವನ್ನು ನಾವು ಗಮ್ ಒಂದು ಸಮಯವನ್ನು ಗಣನೆಗೆ ತೆಗೆದುಕೋಬೇಕಾಗುತ್ತೆ ಅಂದರೆ ಐದು ಗಂಟೆ ಎರಡು ನಿಮಿಷವಾಗಿರುತ್ತದೆ ನಿಮಗೆ ಮತ್ತೊಮ್ಮೆ ಹೇಳಬೇಕು ಅಂತಂದ್ರೆ ಅಷ್ಟಮಿ ಮುಕ್ತಾಯದ ಇಂದಿನ ಇಪ್ಪತ್ತ ನಾಲ್ಕು ನಿಮಿಷಗಳು ನವಮಿ ಪ್ರಾರಂಭದ ಮುಂದಿನ ಇಪ್ಪತ್ತ ನಾಲ್ಕು ನಿಮಿಷ ಗಮನಕ್ಕೆ ತೆಗೆದುಕೊಂಡಾಗ ಅಂದ್ರೆ ಗಣನೆಗೆ ತೆಗೆದುಕೊಂಡಾಗ ನಮಗೆ ಮಧ್ಯದಲ್ಲಿ ನಲವತ್ತ ಎಂಟು ನಿಮಿಷಗಳು ಸಿಗ್ತದೆ ಅಂದ್ರೆ ನಮ್ಮ ಪೂಜಾ ಸಮಯ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನಾವು ಈ ಸಂಧಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಇದನ್ನ ಬಿಟ್ಟು ನಾವು ಬೇರೆ ಸಮಯದಲ್ಲಿ ಮಾಡಬಹುದು ಅಂತ ನೀವು ಕೇಳಿದ್ರೆ ಈ ಸಮಯ ಮತ್ತೆ ಸಿಗೋದಿಲ್ಲ ಹಾಗಾಗಿ ಇದೇ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಸಮಯ ವಿಶೇಷವಾದ ಸಮಯಕ್ಕೆ ನಾವು ಸಂಧಿ ಪೂಜೆಯ ಕಾಲ ಅಂತಲೇ ಕೂಡ ಕರಿತೇವೆ ನೋಡಿ ಪೂಜಾ ಸಮಯದ ನಂತರ ಈ ಸಂಧಿ ಪೂಜೆಯನ್ನು ನಾವು ಏಕೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ಸಂಧಿ ಪೂಜೆಯನ್ನು ಮಾಡುವುದರಿಂದ ಅಷ್ಟಮಿ ಮತ್ತು ನವಮಿ ದೇವತೆಗಳನ್ನು ಒಟ್ಟಿಗೇನೆ ಪೂಜಿಸದ ಆಗುತ್ತದೆ ಹಾಗೆಯೇ ಈ ಪೂಜೆಯಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಈ ಅವಧಿಯಲ್ಲಿ ದುರ್ಗಾದೇವಿಯ ಅಸುರರಾದ ಚಂಡ ಮತ್ತು ಮುಂಡರನ್ನು ಕೊಂದಳು ಎನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗೆಯೇ ಅದರ ನಂತರದ ಮರುದಿನ ಅಂದರೆ ನವಮಿ ದಿವಸ ಮಹಿಷಾಸರನನ್ನು ಕೂಡ ಕೊಲ್ಲಲಾಯಿತು ಹಾಗಾಗಿ ಈ ಒಂದು ವಿಶೇಷವಾದ ಸಂಧಿ ಕಾಲದ ಸಮಯವನ್ನು ದುರ್ಗಾ ಪೂಜೆ ಮತ್ತು ಹವನಕ್ಕೆ ತುಂಬನೇ ಮಂಗಳಕರ ಪರಿಗಣಿಸಲಾಗುತ್ತದೆ ಜೊತೆಯಲ್ಲಿ ನಮ್ಮ ಏನೇ ಒಂದು ಕೋರಿಕೆ ಇದ್ರೂ ಕೂಡನು ಅದು ಬೇಗನೆ ಈಡೇರುತ್ತದೆ ಅನ್ನೋದೊಂದು ತುಂಬನೇ ಒಂದು ಬಲವಾದ ನಂಬಿಕೆಯು ಕೂಡ ಆಗಿರುತ್ತದೆ ನೋಡಿ ಸಂಧಿ ಪೂಜೆ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಈ ಸಮಯದಲ್ಲಿ ನೀವು ಕೆಲವರು ನೂರ ಎಂಟು ದೀಪಗಳನ್ನು ಸಹ ಹಚ್ಚಿಡ್ತಾರೆ ಹಾಗೆ ನೂರ ಎಂಟು ಕಮಲದ ಹೂಗಳನ್ನು ಕೂಡ ತಂದು ತೆಗೆದುಕೊಂಡು ಬಂದು ಅರ್ಪಣೆ ಮಾಡ್ತಾರೆ ದುರ್ಗಾದೇವಿಗೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡ್ಬೋದು ಈಗ ನೂರ ಎಂಟು ದೀಪಗಳನ್ನು ಹಚ್ಚೋದು ಕಷ್ಟ ಆದಾಗ ನೀವೇನು ಮಾಡ್ಬೋದು ಅಂತಂದರೆ ನೂರ ಎಂಟು ಕರ್ಪೂರದಿಂದ ನೀವು ಒಂದು ಕೊರ ಕರ್ಪೂರ ಹಚ್ಚಿ ನೀವು ಅಪ್ಪನವ್ರ ಹತ್ರ ನಿಮ್ಮ ಬೇಡಿಕೆಯನ್ನು ನೀವು ಕೇಳ್ಕೊಬೋದು ಈಗ ನಿಮ್ಮ ಮನೆಯಲ್ಲಿ ಮಾಡೋದು ಕಷ್ಟ ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಇಲ್ಲ ಅಂತಂದರೆ ನೂರ ಎಂಟು ಕರ್ಪೂರವನ್ನು ತೆಗೆದುಕೊಂಡು ಹೋಗಿ ನೀವು ಅಮ್ಮನವರ ಮುಂದೆ ನೀವು ಕರ್ಪೂರವನ್ನು ಹಚ್ಚಬಹುದು ಮನೇಲೂ ಮಾಡಬಹುದು ಹಾಗೆ ದೇವಸ್ಥಾನದಲ್ಲೂ ಸಹ ಮಾಡಬಹುದು ಅದ್ರಲ್ಲೂ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಇರುವಂತ ಶಕ್ತಿ ದೇವತೆ ಆಗಿರ್ಬೋದು ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು ದುರ್ಗಾದೇವಿ ದೇವಸ್ಥಾನ ಆಗಿರ್ಬೋದು ಅಲ್ಲಿ ನೀವು ಹೋಗಿ ಕುಂಬಳಕಾಯಿ ದೀಪಾರಾಧನೆಯನ್ನು ಸಹ ಮಾಡಬಹುದು ಇದ್ರೆ ತುಂಬಾ ವಿಶೇಷ ಪೂಜೆ ಅಂತ ಏನಿಲ್ಲ ಯಾಕಂತಂದ್ರೆ ನೀವು ಅಷ್ಟಮಿ ದಿವಸ ಬೆಳಿಗ್ಗೆ ನೀವು ಅಮ್ಮನವ್ರನ್ನ ಪೂಜೆ ಮಾಡಿರ್ತೀರಿ ಈ ಒಂದು ಸಮಯದಲ್ಲಿ ಈ ಸಂಧಿಕಾಲದ ಸಮಯ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದಾಗೆ ಅಷ್ಟಮಿ ಮುಕ್ತಾಯ ಮತ್ತೆ ನವಮಿ ನವಮಿಯ ಪ್ರಾರಂಭದ ಮಧ್ಯದಲ್ಲಿ ನಮಗೆ ಸಿಗುವಂತ ನಲವತ್ತೆಂಟು ನಿಮಿಷಗಳಲ್ಲಿ ಒಂದು ವಿಶೇಷವಾಗಿ ನಾವು ಅಮ್ಮನವರ ಪ್ರಾರ್ಥನೆ ಮಾಡೋದು ಧ್ಯಾನ ಮಾಡೋದು ಈ ರೀತಿಯಾಗಿ ದೀಪಾರಾಧನೆ ಮಾಡೋದು ಮಾಡಿದಾಗ ನಮ್ಮ ಫಲಿತಾಂಶವು ದುಪ್ಪಟ್ಟು ಆಗುತ್ತದೆ ಅಂತೆ ಅಂದ್ರೆ ಬೇಗನೆ ಈಡೇರುತ್ತಂತದ ಈ ಅವಧಿಯಲ್ಲಿ ಮಾಡಿದ ಅವನಿಗಳಾಗಿರ್ಬೋದು ಪೂಜೆ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ತಕ್ಷಣ ಫಲಿತಾಂಶ ಸಿಗುತ್ತದೆ ಒಂದು ನಂಬಿಕೆ ಇರೋದ್ರಿಂದ ಈ ಒಂದು ಸಂಧಿ ಪೂಜೆಯನ್ನು ನೀವು ಈ ಒಂದು ಸಮಯದಲ್ಲಿ ಮಾಡುವುದು ತುಂಬಾನೇ ಸೂಕ್ತವಾದದ್ದು ಹಾಗೆಯೇ ಈ ಸಂಧಿ ಪೂಜೆ ಮಾಡುವುದರಿಂದ ನಮಗೆ ಏನೆಲ್ಲ ಫಲಗಳಿವೆ ಅನ್ನೋದಾದರೆ ನಮ್ಮಲ್ಲಿ ಏನಾದರೂ ಒಂದು ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು ಏನೇ ಒಂದು ತೊಂದರೆಗಳಿರ್ಬೋದು ಅದನ್ನು ನಿವಾರಣೆಯಾಗಿ ನಮ್ಮ ನಮ್ಮ ಮನೆಗೆ ಒಂದು ಸಂತೋಷ ಸಮೃದ್ಧಿ ಮತ್ತು ಆರೋಗ್ಯದೊಂದಿಗೆ ನಾವು ಜೀವನವನ್ನು ನಡೆಸಲು ಈ ಅಮ್ಮನವರು ನಮಗೆ ತುಂಬಾ ಸಹಾಯ ಮಾಡ್ತಾರೆ ಹಾಗಾಗಿ ನಾವು ಈ ಒಂದು ಸಮಯದಲ್ಲಿ ನಾವು ಈ ಒಂದು ಮಹಾಗೌರಿ ಆರಾಧನೆ ಮಾಡೋದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ಕೋಬೋದು ಇದು ಈಗಾಗಲೇ ನಿಮ್ಗೆ ಹೇಳಿದಾಗೆ ಇದು ತಕ್ಷಣ ಫಲಿತಾಂಶ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಕೂಡ ಇರೋದ್ರಿಂದ ಎಲ್ಲರೂ ಈ ಒಂದು ಸಮಯವನ್ನು ಒಂದು ಉಪಯೋಗ ಮಾಡಿಕೊಂಡು ಪೂಜೆಯನ್ನು ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ನೀವು ಮತ್ತೆ ಕೇಳ್ಬೋದು ಈ ಸಮಯ ಬಿಟ್ಟು ನಾವು ಬೇರೆ ಸಮಯದಲ್ಲಿ ನಂತರದಲ್ಲಿ ಮಾಡ್ಬೋದಾ ಅಂತೇಳಿ ಈ ಸಮಯ ವಿಶೇಷವಾಗಿ ಸಂಧಿ ಕಾಲ ಅಂತಲೇ ಕರೀತಾರೆ ಅಂದರೆ ತುಂಬಾನೇ ಒಂದು ಅಷ್ಟಮಿ ಮತ್ತು ನವಮಿ ಈ ಎರಡೂ ಅಮ್ಮನವರ ಒಂದೇ ಸರಿ ನಾವು ಪೂಜೆ ಮಾಡಿದಂಥ ಫಲ ಸಿಗುವಂಥದ್ದು ಹಾಗಾಗಿ ಈ ಸಮಯವನ್ನೇ ಆದಷ್ಟು ನೀವು ಉಪಯೋಗ ಮಾಡಿಕೊಂಡು ಪೂಜೆಯನ್ನು ಮಾಡುವುದು ತುಂಬ ಸೂಕ್ತವಾದದ್ದು ಸೊ ಫ್ರೆಂಡ್ಸ್ ಈ ಸಂಧಿ ಪೂಜೆಯ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆಯೇ ಇವತ್ತಿನ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು